ಸ್ನೇಹಿತರೆ ನಮಸ್ಕಾರ. ನನ್ನ ಸಕ್ಸಸ್ ಸೀಕ್ರೆಟ್ಸಲ್ಲಿ ಒಂದು ಪಾಯಿಂಟು ವಿಜುವಲೈಸೇಷನ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ನಾವು ಮಾತಾಡ್ತಾ ಮಾತಾಡ್ತಾ ಸತೀಶ್ ಹಿರೇಮಠ್ ಅವರು ಮತ್ತೊಂದು ವಿಡಿಯೋನಲ್ಲಿ ಮಾತಾಡಿದರು. ಆವಾಗ ವಿಜುವಲೈಸೇಷನ್ ಬಗ್ಗೆ ಅವರ ಅನುಭವನ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಬಯಸಿದರು. ಸೊ ದೆನ್ ಐ ಫೆಲ್ಟ್ ಓಕೆ, ಎಲ್ರಿಗೂ ನಿಮಗೆ ಗೊತ್ತಾಗಲಿ ವಿಜುವಲೈಸೇಷನ್ ಬಗ್ಗೆ ಸತೀಶ್ ಹಿರೇಮಠ್ ಅವರ ಅನುಭವ ಹೇಗಿದೆ. ದ ಪವರ್ ಆಫ್ ವಿಜುವಲೈಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನನಗೆ ಅರ್ಥ ಆಗಿದೆ, ನಿಮಗೂ ಅರ್ಥ ಆಗಲಿ ಅಂತ ಸತೀಶ್ ಹಿರೇಮಠ್ ಅವ್ರನ್ನ ಮಾತಾಡಿಸ್ತಾ ಇದ್ದಾನೆ. ಸೊ ಪವರ್ ಆಫ್ ವಿಜುವಲೈಸೇಷನ್, ಪವರ್ ಆಫ್ ಥಿಂಕಿಂಗ್, ಎಲ್ಲರೂ ಒಂದೇ ರೀತಿ ಇರುತ್ತೆ. ಬಟ್ ನಾವು ಯಾವ ರೀತಿ ಅನ್ಕೋತೀವಿ ಅದು ಹೇಳ್ತಿರೋದು ಲಾ ಆಫ್ ಅಟ್ರಾಕ್ಷನ್. ನಾನು ಮೊದಲು ಅನ್ಕೋತಿದ್ದೆ, ಏನು ಅನ್ಕೋತಿದ್ದೆ, ನನಗೆ ಆಸೆ ಇಲ್ಲ ಅಂತ ಹೇಳ್ತಿದ್ದೆ. ಏನು ದುಡ್ಡಿನ ಆಸೆ ಇಲ್ಲ, ಅಧಿಕಾರ ಆಸೆ ಇಲ್ಲ, ಯಾವುದೂ ಆಸೆ ಇಲ್ಲ. ಆದರೆ ಒಂದೇನಂತ ಅನ್ಕೋತಿದ್ದೆ, ಒಂದು ವಿಐಪಿ ಥರ ಒಂದು ದಿವಸ ನಾನು ಅಡ್ಡಾಡಬೇಕು ಅನ್ಕೋತಿದ್ದೆ. ಮುಂದೆ ಹಿಂದೆ ಪೊಲೀಸ್ ಗಾಡಿ ಇರಬೇಕು, ನನ್ನ ಮಧ್ಯೆ ಇರಬೇಕು ಒಬ್ಬನೇ. ಯಾವ ರೀತಿ ಮುಂದೆ ಹಿಂದೆ ಪೊಲೀಸ್ ಗಾಡಿ ಇರಬೇಕು, ನಾನು ಒಬ್ಬನೇ ಹೋಗಬೇಕು ಒಂದು ದಿವಸ ಅಂತ ಅನ್ಕೋತಿದ್ದೆ. ಇದರಲ್ಲಿ ಅರ್ಥ ಮಾಡ್ಕೋದು ಒಂದು ದಿವಸ ಅಂತ ಅನ್ಕೋತಿದ್ದೆ ನಾನು ಅಷ್ಟೇ. ಸೊ ಆ ಒಂದು ಘಟನೆ ಈಗ ಸುಮಾರು ಒಂದು 8-9 ವರ್ಷದ ಹಿಂದ್ಗಡೆ ನಡೆದಿತ್ತು. ನಾವು ಆಸಾಮ್ಗೆ ಹೋಗಿದ್ವಿ, ರಾಮಚಂದ್ರ ಗುರುಜಿ, ನಾನು, ನನ್ನ 2-3 ಜನ ಮಿತ್ರರು ನಾವು ಆಸಾಮ್ಗೆ ಹೋಗಿದ್ವಿ. ಅಲ್ಲಿ ಪರಶುರಾಮ್ ನಾಯ್ಕ ಸರ್ ಅಂತೇಳಿ ಒಬ್ಬರು ಕರ್ನಲ್ ಇದ್ದಾರೆ, ಅವರು ಒಂದು ನನ್ನ ಒಂದು ಪರಿಚಯ. ಈಗಾಗಲೇ ಹೋಗಿದ್ವಿ, ಒಂದೇನೋ ಹೊರಗಡೆ ಹೋಗಬೇಕಾಯ್ತು. ಆಸಾಮಲ್ಲಿ ಸ್ವಲ್ಪ ಉಗ್ರವಾದಿಗಳ ಒಂದು ಕಿರಿಕಿರಿ ಜಾಸ್ತಿ ಇದ್ದಿತ್ತು, ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಭಾಳ ಚೆನ್ನಾಗಿ ಕೊಡ್ತಿದ್ರು. ಮೊದಲೆಲ್ಲ ನಾವೆಲ್ಲ ಒಟ್ಟಿಗೆ ಕಾರ್ನಾಗ ಕೂತ್ಕೊಂಡಿದ್ವಿ, ಹೋಗ್ತಿದ್ವಿ. ಅವಾಗ ಮುಂದೆ ಗಾಡಿ ಅಷ್ಟೇ ಇತ್ತು. ನಾನು ಪ್ರತಿ ಸಲ ಅನ್ಕೋತಿದ್ದಲ್ಲ, ಏನೋ ಒಂದು ದಿವಸ ನನ್ನ ಹಿಂದೆ ಮುಂದೆ ಗಾಡಿ ಇರಬೇಕು, ನಾನು ಮುಂದೆ ಕೂತ್ಕೊಂಡಿರಬೇಕು ಅಂದರೆ ಗೊತ್ತಲ್ಲ ವಿ ಐ ಪಿ ಥರ ಕೂತ್ಕೊಂಡಿರ್ಬೇಕು ಅಂತ. ಅವತ್ತು ಹೋಗ್ತಿದ್ವಿ, ಮುಂದೆ ಹಿಂದೆ ಲೋಡೆಡ್ ಗನ್ ಹಿಡ್ಕೊಂಡು ಫೌಜಿಗಳಿದ್ರು. ಆ ಏನು ಕರ್ನಲ್ಲರು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಆ ಜೀಪ್ ಏನಿತ್ತು, ಆ ಜೀಪ್ನಲ್ಲಿ ನಾನು ಮುಂದೆಗಡೆ ಕೂತ್ಕೊಂಡಿದ್ದೆ. ನನಗೆ ಲಕ್ಷ್ಯ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಸತೀಶ್ವರ ನೀವು ಅಂತಿದ್ರೆ ಅದೇ ರೀತಿ ನಡೆದ್ರು, ಹಿಂದೆ ಮುಂದೆ ನಿಮ್ಮ ಗಾಡಿ ಅದ, ನೀವು ಮುಂದಿದ್ದೀರಿ. ವಿಜುವಲೈಸೇಷನ್ ಆ ಒಂದು ನನ್ನ ಮಾತು ಒಂದು ದಿವಸ ಅಂತಿದ್ದೆ ನಾನು, ಒಂದು ಅವಧಿನೂ ಅನ್ಕೋಬೋದಿತ್ತಲ್ಲ, ಬಟ್ ಅದು ನನ್ನ ಥಾಟ್ಸ್ ಅಷ್ಟೇ ಇತ್ತು. ಸೆಕೆಂಡ್ ಬಂದು ಹೇಳ್ತೇನೆ, ಆಸೆ ಆಗಲಿಲ್ಲ ಅಂದರೆ ಸಣ್ಣ ಸಣ್ಣ ಆಸೆಗಳು ಯಾವಾಗ ಇರ್ತದೆ ಮನುಷ್ಯನಿಗೆ. ಈ ರೀತಿ ಒಂದು ಇಂಟರ್ವ್ಯೂ ತಗೋಬೇಕಂತ ಆಸೆ ಇತ್ತು. ಯಾವ ರೀತಿ ಒಳ್ಳೆ ಆ್ಯಂಕರ್, ಟಿ ವಿ ಅಲ್ಲಿ ಮಾಡ್ತಕ್ಕಂಥ ಆ್ಯಂಕರ್ ಜೊತೆ ಒಂದು ಇಂಟರ್ವ್ಯೂ ತಗೋಬೇಕಂತ ದೊಡ್ಡ ಆಸೆ ಇತ್ತು. ಆ್ಯಕ್ಚುಲಿ ಅಸೈನ್ಮೆಂಟಲ್ಲಿ ಅವ್ರು ಒಬ್ಬರೇ ಮಾತಾಡಬೇಕಾಗಿತ್ತು, ಬಟ್ ಐ ಚೇಂಜ್ ದಿ ಸ್ಟ್ರಾಟಜಿ ಲಾಸ್ಟ್ ಮಿನಿಟ್. ಇಟ್ಸ್ ನಾ ಯಾಕೆ ಹೇಳ್ತಾ ಇದ್ದೇನಂತಂದ್ರೆ, ನಾವು ಅಂದ್ಕೊಂಡಂಗೆ ಆಗತ್ತೆ, ನಾವು ಅಂದ್ಕೊಂಡಂಗೆ ಆಗತ್ತೆ. ಓಕೆ, ಆ ರೀತಿ ಆಸೆ ಇತ್ತು. ನಾನು ಟ್ರೈ ಮಾಡಿದೆ ಒಂದು ಟಿ ವಿ ಅವ್ರಿಗೆ 50,000 ರೂಪಾಯಿ ಕೇಳಿದ್ರು ಅವಾಗ. ಒಂದು ನಾನು ಯಾರಾದರೂ ನನ್ನ ಜನಕ್ಕೆ ಗೊತ್ತಾಗಬೇಕು, ಗೊತ್ತು ಮಾಡ್ಕೋಬೇಕು. ಸೊ ಅವಾಗ ಅಂದ್ಕೊಂಡೆ ದುಡ್ಡು ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ ನನಗೆ, ಯಾಕಂದರೆ ನನ್ನ ಐಡೆಂಟಿಫೈ ಮಾಡಬೇಕಂದ್ರೆ ನನ್ನೊಳಗಡೆ ಇರತಕ್ಕಂಥ ಒಂದು ಏನು ಶಕ್ತಿ ಅಥವಾ ನನ್ನ ಯುಕ್ತಿ ಅದು ಯಾವತ್ತಾದರೂ ಗೊತ್ತಾಗತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ನಿನ್ನೊಂದು ಅಫರ್ಮೇಷನ್ ನಾನು ಹೇಳಿದ್ವಿ ಇವತ್ತು ಬೆಳಿಗ್ಗೆ, ಐ ಮೇ ವರ್ಲ್ಡ್ ಫೇಮಸ್ ಡಾಕ್ಟರ್ ಆಗಬೇಕು, ಆಗಿದ್ದೀನಿ ಅಂತೇಳಿ. ಅಫರ್ಮೇಷನ್ ಯಾವತ್ತೂ ಪಾಸಿಟಿವ್ ಆಗಿ ಏನು ಹೆಂಗಿರುತ್ತೆ, ಫ್ಯೂಚರ್ ಟೆನ್ಸ್ದಾಗ ಇರುತ್ತೆ, ಪ್ರೆಸೆನ್ಸ್ ಟೆನ್ಸ್ದಾಗ ಇರೋದಿಲ್ಲ. ಅಫರ್ಮೇಷನ್ಸ್ ಫ್ಯೂಚರ್ ಟೆನ್ಸ್ದಾಗ ಇರುತ್ತೆ. ನಾನು ಇದನ್ನು ಸುಮಾರು ಒಂದು 3-4 ತಿಂಗಳಿಂದ ಈ ಅಫರ್ಮೇಷನ್ ರಿಪೀಟ್ ಮಾಡ್ಕೋತೇನೆ, ಸೇಮ್ ಅಫರ್ಮೇಷನ್ ನಾನು ರಿಪೀಟ್ ಮಾಡ್ಕೋತೇನೆ. ರಿಪೀಟ್ ಮಾಡ್ಕೊಂಡು ಶುರು ಆದ ನಂತರ ನನಗೆ ಗೊತ್ತಿಲ್ಲದೆ ಬೇರೆ ಬೇರೆ ಸ್ಟೇಟ್ನದ್ದು ಸಹಿತ ಕಾಲ್ ಬರ್ತಾ ಇದೆ. ಅಫರ್ಮೇಷನ್ಸ್ ಬಗ್ಗೆ ಸರ್ ಅಷ್ಟು ಹೇಳಿದ್ರು, ಅದರ ಅನುಭವ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸೊ ವಿಜುವಲೈಸೇಷನ್ ಬಗ್ಗೆ ನಾನು ಅನ್ಕೋತಿದ್ದೆ, ಇವತ್ತು ಅದು ಘಟನೆ ನಡೆದೋಯ್ತು. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಅಫರ್ಮೇಷನ್ಸ್ ಇರ್ಬೋದು ಅಥವಾ ಪಾಸಿಟಿವ್ ವಿಜುವಲೈಸೇಷನ್ ಇರ್ಬೋದು, ಪಾಸಿಟಿವ್ ಥಾಟ್ಸ್ ಇರ್ಬೋದು, ಯಾವ ರೀತಿ ವರ್ಕ್ ಆಗುತ್ತಂದರೆ ನಮ್ಮಲ್ಲಿ ಆ ಒಂದು ಮನ ಆ ಒಂದು ಏನು ಪರ್ಟಿಕ್ಯುಲರ್ ವಿಷಯ ಒಂದೇ ಸೆಂಟೆನ್ಸಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ನಾವು, ಆವಾಗ ಮಾತ್ರ ಅದು ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಈ ಒಂದು ಏನದಲ್ಲ ಸರ್ ಜೊತೆ ಕೂತ್ಕೊಂಡು ಈ ಒಂದು ಇದೇ ಬೇಕಾಗಿತ್ತು ನನಗೆ, ಅದು ಸಿಕ್ತಲ್ಲ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ಲ ಒಳ್ಳೆಯದಾಗಲಿ.